ಫ್ರೆಂಡ್ಸ್, ಮಲ್ಲಿಗೆಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಶ್ರೂಮ್ ಗೀ ರೋಸ್ಟ್ ಹೇಗೆ ಮಾಡುತ್ತೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ ಆಗ ನಾನು ಮಾಡಿರುವಂಥ ವೀಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಮಶ್ರೂಮ್ ಗೀ ರೋಸ್ಟ್ ಹೇಗೆ ಮಾಡುತ್ತೆ ಎಂಬುದನ್ನು ನೋಡೋಣ. ಒಂದು ಅಗಲವಾದ ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಇದೇ ಪ್ಯಾನಿಗೆ ಕಾಲು ಸ್ಪೂನು ಜೀರಾ, ಒಂದು ನಾಲ್ಕರಿಂದ ಐದು ಕಾಳು ಮೆಂತ್ಯ, ಸ್ವಲ್ಪ ಕರಿಮೆಣಸು, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೇನೆ. ಅದೇ ರೀತಿ ಒಂದು ಎರಡರಿಂದ ಮೂರು ಲವಂಗ, ಒಂದೆರಡು ಸ್ಟಾರ್ ಪೀಸಸ್, ಒಂದು ಐದರಿಂದ ಆರು ಕೆಂಪು ಮೆಣಸು. ನಾನು ಇಲ್ಲಿ ಆರು ಮೆಣಸು ತಗೊಂಡಿದ್ದೇನೆ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೇನು ಆಯಿಲ್ ಏನು ಹಾಕ್ಕೊಳ್ಳಿಲ್ಲ ನಾನು. ಒಳ್ಳೆ ಫ್ರೈ ಆಗಿದೆ. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ತಣಿಲಿಕ್ಕೆ ಬಿಡಬೇಕು. ಇದನ್ನು ತಣ್ದ ನಂತರ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ಮಶ್ರೂಮ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಮೊಸರನ್ನು ತಗೊಳ್ಳಿ ಒಂದು ಬೌಲಲ್ಲಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅದೇ ರೀತಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಇದನ್ನು ಈ ಮಶ್ರೂಮ್ ಒಟ್ಟಿಗೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಇದನ್ನು. ಹಾಗೆಯೇ ಮಶ್ರೂಮನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಹೀಗೆ ಬಿಟ್ಬಿಡಿ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಫ್ರೈ ಮಾಡಿಟ್ಕೊಂಡಂತಹ ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲವನ್ನು ಹಾಕ್ಕೊಳ್ಳಿ. ಪೆಪ್ಪರ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಹಾಕಿ, ಒಂದು ಲಿಂಬೆ ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಹಾಕಿ, ಅದನ್ನು ನೀರು ಮಾಡಿ ಕೂಡ ನೀವು ಹಾಕ್ಬೋದು ಹುಳಿಯನ್ನು. ಒಂದು ಸಣ್ಣ ತುಂಡು ಶುಂಠಿ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇಷ್ಟು ಪುಡಿ ಮಾಡ್ಕೊಂಡಾಗಿದೆ. ಇದಕ್ಕೀಗ ಒಂದು ಮೂರು ಗೇರುಬೀಜ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಪೇಸ್ಟ್ ಟೈಪಲ್ಲಿ ಮಾಡ್ಕೊಳ್ಬೇಕು, ಅಂದರೆ ರುಬ್ಕೊಳ್ಬೇಕು. ಇದನ್ನು ಪೇಸ್ಟ್ ಮಾಡಿಟ್ಕೊಂಡಾಗಿದೆ ನೋಡಿ, ಇಷ್ಟು ಪೇಸ್ಟ್ ಆಗಬೇಕು. ಇದನ್ನು ಈಗ ಬದಿಗಿಡುವ. ಒಂದು ಪ್ಯಾನ್ ಇಟ್ಕೊಳ್ತೇನೆ. ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು ಒಂದೆರಡು ಸ್ಪೂನಷ್ಟು. ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿಯಾದ ಕೂಡಲೇ, ತುಪ್ಪ ಬಿಸಿಯಾಗಿದೆ ಈಗ, ಇದಕ್ಕೀಗ ಒಂದು ಎರಡು ಕರಿಬೇವು ಹಾಕ್ಕೊಳ್ಳಿ. ತುಂಬ ಹಾಕಿದರೂ ಒಳ್ಳೆಯದು, ಒಳ್ಳೆ ಪರಿಮಳ ಟೇಸ್ಟ್ ಆಗ್ತದೆ. ಇದು ಸ್ವಲ್ಪ ಬಿಸಿಯಾಗಿದೆ. ಬಿಸಿಯಾದ ಕೂಡಲೇ ಇದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದೇನೆ. ಇದು ಕೆಂಪು ಬಣ್ಣಕ್ಕೆ ಬರಬೇಕು. ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಫ್ರೈ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ. ಆಮೇಲೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯೆಲ್ಲ ಕೆಂಪಾಗಿದೆ. ಇದಕ್ಕೀಗ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಪರಿಮಳ ಬರ್ತಾ ಇದೆ.
ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೆ ಫ್ರೈ ಮಾಡಿ ಇದಕ್ಕೀಗ ಮಶ್ರೂಮನ್ನು ಹಾಕ್ಕೊಳ್ಬೇಕು. ನಾವು ಮ್ಯಾರಿನೇಟ್ ಮಾಡಿಟ್ಕೊಳ್ತೇವಲ್ಲ ಅದನ್ನು ಹಾಕ್ಕೊಳ್ಬೇಕು. ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಮಸಾಲೆಯಲ್ಲಿ ಇದು ಬೇಯಬೇಕು. ನಾವೀಗ ಉಪ್ಪು ಹಾಕ್ಕೊಳ್ಳಿಲ್ಲ, ಇದಕ್ಕೆ ಉಪ್ಪನ್ನು ಸ್ವಲ್ಪ ಬೆಂದ ನಂತರ ಹಾಕ್ಕೊಳ್ಳುವ, ಆಗ ಒಳ್ಳೆ ಮೆಣಸೆಲ್ಲ ಹಿಡ್ಕೊಳ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇರಿಸಿ ಒಮ್ಮೆ ಬೇಯಲಿಕ್ಕೆ ಬಿಡಬೇಕು ಇದನ್ನು, ಅಂದರೆ ಮುಚ್ಚಿಟ್ಟು ಒಮ್ಮೆ ಬೇಯಿಸ್ಕೊಳ್ಳಿ, ಆಮೇಲೆ ನೋಡೋಣ. ಮಶ್ರೂಮ್ ಎಲ್ಲ ಚೆನ್ನಾಗಿ ಬೇಯಬೇಕು. ಮಶ್ರೂಮ್ ಬೇಯ್ತಾ ಇದೆ. ಇದಕ್ಕೀಗ ಸ್ವಲ್ಪ ಇದು ಬೆಲ್ಲವನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಟೇಸ್ಟ್ ಅಡ್ಜಸ್ಟ್ ಆಗ್ತದೆ. ತುಂಬ ಖಾರ ಇದ್ದರೆ ಟೇಸ್ಟ್ ಸರಿ ಆಗ್ತದೆ. ಬೇಕಾದರೆ ಹಾಕ್ಕೊಳ್ಳಿ, ಹಾಕಬೇಕು ಮಾತ್ರ. ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತು ಶುಗರ್ ಯಾರು ತಿಂದಿಲ್ಲ ಆ ಥರ ಇದ್ದರೆ ಹಾಕೋಬೇಡಿ. ಈಗ ಇದನ್ನು ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಡ್ರೈ ಆಗಲಿ. ಅಲ್ಲಿವರೆಗೆ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಮಶ್ರೂಮ್ ಗೀ ರೋಸ್ಟ್ ಆಗಿದೆ ನೋಡಿ, ಮಶ್ರೂಮ್ ಎಲ್ಲ ಬೆಂದಿದೆ, ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟು ಬರ್ತಾ ಇದೆ. ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಳ್ಳುವ. ಇದನ್ನು ನೀವು ದೋಸೆ, ಚಪಾತಿ, ವೈಟ್ ರೈಸ್ಗೆ ತಗೊಳ್ಬೋದು, ತುಂಬ ಚೆನ್ನಾಗಾಗ್ತದೆ. ಅದೇ ರೀತಿ ಹೆಲ್ತಿ ರೆಸಿಪಿ ಕೂಡ ಇದು. ಇದನ್ನೀಗ ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ. ಮಶ್ರೂಮ್ ಗೀ ರೋಸ್ಟ್ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ, ಏನಾದರೂ ಕಮೆಂಟ್ಸ್ ಇದೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.